ಭರ್ಜರಿಯಾಗಿ ನಾಟ್ ಔಟ್ ಆಗಿ ರಜತ್ ಪಟ್ಟಿದಾರ್ ಅವರು ಆರ್ ಸಿ ಬಿ ಪರವಾಗಿ 54 ಬಾಲಲ್ಲಿ 112 ರನ್ನನ್ನು ಬಾರಿಸಿದರೆ, ಪ್ರಮುಖವಾಗಿ 7 6 12 ಬೌಂಡ್ರಿಯನ್ನು ಬಾರಿಸಿದರೆ. ಸೊ ಪಂದ್ಯದ ನಂತರ ಅಂದರೆ ಫಸ್ಟ್ ಇನ್ನಿಂಗ್ಸ್ ಮುಗಿದ ನಂತರ ರಜತ್ ಪಟ್ಟಿದಾರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳ್ತಾರೆ, ಸೊ ಇನ್ನಿಂಗ್ಸ್ ಬ್ರೇಕ್ ಆಗಿರುತ್ತೆ, ಫಸ್ಟ್ ಇನ್ನಿಂಗ್ಸ್ ಮುಗಿದ ನಂತರ ಅವ್ರು ಏನು ಹೇಳಿದರು, ಸೌರವ್ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತು, ಸೊ ಇಷ್ಟು ದಿನ ಏನಕ್ಕೆ ಆಡಿರಲಿಲ್ಲ, ಸೊ ಏನೇನು ಹೇಳಿದರು, ಸೊ ಏನು ಮೋಟಿವೇಟ್ ಮಾಡ್ಕೊಂಬಂದಿದ್ರು, ಅವರೆಲ್ಲ ಏನೇನು ಹೇಳಿದ್ದಾರೆ ಪ್ರತಿಯೊಂದು ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲೆಕ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಆಯ್ತು, ಹೊಸಬ್ರು ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಪಂದ್ಯದ ಆರಂಭದಲ್ಲಿ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ವಿ ಈ ಒಂದು ಪಿಚ್ನಲ್ಲಿ, ಸೊ 180ಕ್ಕಿಂತ ಜಾಸ್ತಿ ರನ್ನನ್ನು ಹೊಡೆದ್ರೆ ಮಾತ್ರ ಒಂದು ಗೆಲ್ಲಲು ಅವಕಾಶ ಇರುತ್ತೆ ಅಂತ. ಸೊ ಒಬ್ಬರು ಸ್ಟ್ರೈಕನ್ನು ರೊಟೇಟ್ ಮಾಡೋದು, ಒಬ್ಬರು ಬಿಗ್ ಸ್ಕೋರನ್ನು ಟ್ರೈ ಮಾಡೋದು ಅಥವಾ ಬಿಗ್ ಶಾಟನ್ನು ಕಲಿ ಹಾಕೋದು ಅಂತ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ವಿ. ಆದರೆ ಆರಂಭದಲ್ಲೇ ಫ್ಯಾಪ್ ಅವರು ವಿಕೆಟನ್ನು ಒಪ್ಪಿಸಿದ್ರು, ಹೀಗಾಗಿ ನಾನು ಬಿಗ್ ಶಾಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ, ವಿರಾಟ್ ಕೊಹ್ಲಿ ಅವರಿಗೆ ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡಿ ಅಂತ ಹೇಳಿದೆ. ಏನಕ್ಕಂದರೆ ಬಾಲ್ ಚೆನ್ನಾಗಿ ಬ್ಯಾಟ್ಗೆ ಬರ್ತಾ ಇತ್ತು, ಶೆಟ್ ಕೂಡ ಆಗಿದೆ, ಹೀಗಾಗಿ ಒಂದು ದೊಡ್ಡ ಮೊತ್ತವನ್ನು ಕಲಿ ಹಾಕೋಣ. ಇನ್ ಕೇಸ್ ವಿಕೆಟ್ ಆದರೆ ಹಿಂದೆ ಮ್ಯಾಕ್ಸ್ವೆಲ್ ಅವರು ದಿನೇಶ್ ಕಾರ್ತಿಕ್ ಅವರು ಇದ್ರು, ಹೀಗಾಗಿ ವೇಗವಾಗಿ ಆಡಕ್ಕೆ ಪ್ರಾರಂಭಿಸಿದೆ, ಬಟ್ ಸೆಟ್ ಕೂಡ ಆದ, ಹೀಗಾಗಿ ಬಾಲ್ ತುಂಬಾ ಚೆನ್ನಾಗಿ ಬ್ಯಾಟ್ಗೆ ಬರ್ತಾ ಇತ್ತು. ಸೊ ನಾನು ಇದನ್ನ ವಿರಾಟ್ ಕೊಹ್ಲಿ ಅವರಿಂದ ನೋಡಿದ್ದೀನಿ, ಯಾವ ತರ ಆರಂಭದಲ್ಲಿ ವಿಕೆಟ್ ಕಳೆದುಕೊಂಡಾಗ ಯಾವ ತರ ಆಡಬೇಕು ಅಥವಾ ಯಾವ ತರ ನಿಧಾನಗತಿಯಲ್ಲಿ ಸಾಕ್ತಾ ಇರುವಾಗ ಯಾವ ತರ ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಿ ವೇಗವಾಗಿ ಆಡೋದು ಅಂತ ನಾನು ವಿರಾಟ್ ಕೊಹ್ಲಿ ಅವರಿಂದ ಸಾಕಷ್ಟು ಬಾರಿ ಕಲ್ತಿದ್ದೀನಿ, ಮತ್ತೆ ಅವರು ಸಾಕಷ್ಟು ಸಲಹೆಗಳನ್ನ ನನಗೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಸೆಂಚುರಿ ಮಾಡ್ಕೊಳ್ಬೇಕು ಅಥವಾ ನಿಧಾನಗತಿಯಲ್ಲಿ ಆಡಬೇಕು ಅಂತ ಆಡಲಿಲ್ಲ. ಏನಕ್ಕಂದ್ರೆ ನಾನು ಸೆಂಚುರಿ ಟೈಮ್ನಲ್ಲಿ ಆಲ್ಮೋಸ್ಟ್ 95 ಆದಾಗ ಒಂದು ಕ್ಯಾಚ್ ಡ್ರಾಪ್ ಕೂಡ ಆಯಿತು, ಬಟ್ ನಾನು ತಂಡದ ಒಂದು ಸ್ಕೋರ್ ಮೇಲೆ ಗಮನ ಇಟ್ಟಿದ್ದೆ, ಸೊ ಮಿಡ್ಲ್ ಆರ್ಡರ್ನಲ್ಲಿ ರಿಕ್ವೈರ್ಡ್ ರನ್ ರೇಟ್ ಕಡಿಮೆ ಆಗ್ತಾ ಬರ್ತಾ ಇತ್ತು, ಸೊ ಇದಾಗ ಆದಷ್ಟು ಸ್ಟ್ರೈಕ್ ನಾನೇ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಏನಕ್ಕಂದ್ರೆ ಆಲ್ರೆಡಿ ಸೆಟ್ ಆಗಿ ತುಂಬಾ ಹೊತ್ತು ಸ್ಕ್ರೀಸಲ್ಲಿ ಇದ್ದೆ, ಹೀಗಾಗಿ ನಾನೇ ತುಂಬಾ ಹೊತ್ತು ತುಂಬಾ ಬಾಲನ್ನು ಆಡಿ ಇಷ್ಟೊಂದು ರನ್ ಹೊಡೆಯಕ್ಕೆ ಕಾರಣ ಆಯಿತು. ಸೊ ಪ್ರಮುಖವಾಗಿ ಸಾಕಷ್ಟು ವಿರಾಟ್ ಕೊಹ್ಲಿ ಅವರನ್ನ ನೋಡಿ ಕಲ್ತಿದ್ದೀನಿ ಅಂತ ರಜತ್ ಪಟ್ಟಿದಾರ್ ಅವರು ತಿಳಿಸ್ತಾರೆ. ಸೊ ಎಷ್ಟಾದ್ರೆ ಲೈಕ್ ಮಾಡಿ, ಸುಬ್ರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.